ಯೆಸ್ ಶಂಕರ್ ಬೇಕಾ? ಅವ್ರಿಗೆ ಫೋನ್ ಬಂದಿದೆ ಅಂತ ಹೇಳು. ಸ್ವಾಮಿ ಫೋನ್ ಬಂದಿದೆ. ಹಲೋ, ನಾನೇ ಮಾತಾಡ್ತಿರೋದು. ಓ ಯಾರು? ರಾಮನಾಥನ್ ಅವ್ರು. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನಿಲ್ಲ, ನೀವು ಹೋದ ಸಾರಿ ರಿಪೇರಿ ಮಾಡಿದ ಮಿಷನ್ ಮತ್ತೆ ಕೆಟ್ಟೋಗಿದೆ, ತಾವೇ ಬಂದ್ರೆ ಅನುಕೂಲ ಆಗುತ್ತೆ. ಆಗ್ಲಿ ಸರ್, ಈ ವಾರ ಆಗುತ್ತೆ, ತುಂಬಾ ಕೆಲಸ ಇದೆ. ಮುಂದಿನ ವಾರ ಖಂಡಿತ ಬರ್ತೀನಿ. ನನ್ನ ಸಂಸಾರದ ವಿಷಯ ಕೇಳ್ತಾ ಇದ್ದೀರಾ? ಯಾಕೆ ಹೇಳಿ, ಮೀನುಗಳೆಲ್ಲ ನೀರಿನಲ್ಲಿ ಈಜಿದ್ರೆ ನಾನು ಕ್ಷೀರ ಸಾಗರದಲ್ಲಿ ಮುಳುಗಿ ತೇಲಾಡ್ತಾ ಇದ್ದೀನಿ. ನಾನು ಆರಿಸ್ಕೊಂಡ್ರೋ ಹುಡುಗಿ, ಅಲ್ಲ ಅಲ್ಲ, ನನ್ನ ಆರಿಸ್ಕೊಂಡ್ರೋ ಹುಡುಗಿ, ಅದೆಲ್ಲ ಫೋನ್ನಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅನುಭವಿಸ್ತಾನೆ ಗೊತ್ತಾಗೋದು. ಓಕೆ, ನೆಕ್ಸ್ಟ್ ವೀಕ್ ಖಂಡಿತ ಬರ್ತೀನಿ. ಥ್ಯಾಂಕ್ಸ್. ಯಾರ್ದಪ್ಪ ಫೋನು? ರಾಮನಾಥನ್ ಅಂತ. ನಾನು ಕೆಲಸ ಮಾಡ್ತಾ ಇದ್ದ ಬಾಂಬೆ ಮಿಲ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಏನಂತೆ? ಮಿಲ್ಗೆ ಜಪಾನಿನ ಒಂದು ಮಿಷನ್ ತರಿಸಿದ್ದಾರೆ. ಲಾಸ್ಟ್ ಟೈಮ್ ಅದು ಕೆಟ್ಟೋದಾಗ ನಾನೇ ರಿಪೇರಿ ಮಾಡಿದ್ದೆ. ಈಗ ಮತ್ತೆ ರಿಪೇರಿ ಬಂದಿದೆ, ನೀವೇ ಬಂದ್ರು ವಾಸಿ ಅಂದ್ರು, ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದೆ. ಇಂಥ ಮೆಕ್ಯಾನಿಕ್ ಇಟ್ಕೊಳ್ಳೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ಇಂಥ ಗಂಡನ್ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳಮ್ಮ. ಅವ್ರ ಗಂಡನಾಗಿಲ್ವೇ? ಫ್ಯಾಕ್ಟ್ರಿ ಸೈರನ್ ಕೂಗಿದ ತಕ್ಷಣ ಕೂಲಿಗಳ ಗುಂಪಲ್ಲಿ ಕುರಿ ಹಾಗೆ ಹೋಗ್ತಿರ್ತಾರೆ. ಆ ಕುರಿನ ಕಟ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ ತಲೆ ಒಳಗೆ ಏನ್ ತುಂಬಿಕೊಂಡಿತ್ತು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ರೆ ನಿನಗೂ ತೊಂದರೆ ಇರ್ತಿರ್ಲಿಲ್ಲ, ನನಗೂ ತೊಂದರೆ ಇರ್ತಿರ್ಲಿಲ್ಲ. ಶಂಕರ್, ಅವಳು ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ, ನೀನ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋದು ಅವಳಿಗೆ ಇಷ್ಟ ಇಲ್ಲ ಅನ್ನೋ ಕಾಣುತ್ತೆ. ಅವಳು ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ. ಗೃಹಿಣಿ ಹಾಗೆ ಗಂಡನ ಸೇವೆ ಮಾಡ್ಕೊಂಡ್ರು ಅಂದ್ರೆ ಒಳಗ್ತಾಳಿಯೇ. ನೋಡಿ, ಇದು ಸ್ವತಂತ್ರ ಭಾರತ, ಅವರ ದೃಷ್ಟಂತೆ ಅವ್ರು ಇರ್ಲಿ ಬಿಡಿ. ಇರ್ಲಿ ಬಿಡು. ಭಟ್ರೆ, ಯಜಮಾನ್ರ ಕಾಫಿ ಗೀಫಿ ಬೇಕೇನೋ ತಂದ್ಕೊಡಿ. ಬೇಕು ಬೇಕು, ಕೊಡಪ್ಪ. ನಾಳೆ ದಿನ ಆ ಕ್ರೈನ್ ಓಡ್ಕೂಡ್ದು, ಇಂಪಾರ್ಟೆಂಟ್ ಪಾರ್ಟ್ಸ್ ನೆಲ್ಲ ತೆಗೆದು ಹಾಕ್ಬಿಡು. ಹೇಳ್ದಷ್ಟು ಮಾಡು, ಈ ವಿಷಯ ಗುಟ್ಟಾಗಿರ್ಬೇಕು. ಹೋಗು. ಯಾಕೆ ನೀವೆಲ್ಲ ಹೀಗೆ ಕೂತಿದ್ದೀರಾ? ಬೆಳಿಗ್ಗೆಯಿಂದ ಕ್ರೇನ್ ಹೋಗ್ತಿಲ್ಲ ಮೇಡಮ್. ಏನಾಗಿದೆ ಗೊತ್ತಿಲ್ಲ ಮೇಡಮ್, ರಿಪೇರಿ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ಇನ್ನು ರಿಪೇರಿ ಮುಗಿದಿಲ್ವಾ? ಏನ್ರಿ ಎಕ್ಸ್ಪರ್ಟ್ ಮೆಕ್ಯಾನಿಕ್, ನಿಮಗೆ ಬಾಂಬೆಯಿಂದ ಫೋನ್ ಬರುತ್ತೆ, ಡೆಲ್ಲಿಯಿಂದ ಫೋನ್ ಬರುತ್ತೆ, ಜರ್ಮನ್ ಯಂತ್ರ ನೀವೇ ರಿಪೇರಿ ಮಾಡ್ಬೇಕು, ಜಪಾನ್ ಯಂತ್ರ ನೀವೇ ರಿಪೇರಿ ಮಾಡ್ಬೇಕು. ಆಹಾ, ಇಂಥ ಮೇಧಾವಿಗೆ ಈ ಸಾಧಾರಣ ಯಂತ್ರ ರಿಪೇರಿ ಮಾಡಕ್ಕಾಗಿಲ್ವಾ? ಪಾಪ, ಬೆಳಿಗ್ಗೆಯಿಂದ ಅದೇ ಕೆಲಸ ಮಾಡ್ತಿದ್ದಾರೆ ಮೇಡಮ್. ನಾಚಿ ಆಗೋದಿಲ್ಲ ಈ ಮಾತು ಹೇಳೋದಕ್ಕೆ? ಒಂದು ಸಣ್ಣ ಯಂತ್ರ ರಿಪೇರಿ ಮಾಡೋದಕ್ಕೆ ಅರ್ಧ ದಿನ ಮಾಡೋದ? ಇಷ್ಟು ಜನ ಕೆಲಸ ಇಲ್ದಲೆ ನಿಂತಿದಾರಲ್ಲ, ಎಷ್ಟು ಲೇಬರ್ ವೇಸ್ಟ್, ಎಷ್ಟು ಹಣ ವೇಸ್ಟ್, ಅದನ್ನೆಲ್ಲ ಯಾರು ಕಟ್ಕೊಡ್ತಾರೆ? ಪುಕ್ಸಟ್ಟೆ ಕ್ವಾರ್ಟರ್ಸ್ ಬೇಕು, ಎಲೆಕ್ಟ್ರಿಕ್ ದೀಪ ಬೇಕು, ನಲ್ಲಿ ಬೇಕು, ನ್ಯಾಯ ಬೆಲೆ ಅಂಗಡಿ ಬೇಕು ಅಂತ ಬರ್ತಾರಲ್ಲ, ಎಲ್ಲಿದೆ ನ್ಯಾಯ? ಶ್ರೀಮತಿ ಆಶಾರಾಣಿ ಅವರೇ, ಎಂ ಎಸ್ ಸಿ ಬಿ ಎಂ ಸಿ ಬಿ ಎಂ ಎಂ ಡಿ ಅವರೇ, ಮಿಷನ್ ತಾನಾಗೆ ಕೆಟ್ಟ ಹೋದ್ರೆ ರಿಪೇರಿ ಮಾಡೋದು ಸುಲಭ, ಯಾರಾದ್ರೂ ಬೇಕು ಅಂತ ಕುಲ್ಗೆರೆಸಿದ್ರೆ ಹೀಗೆ ನಿಧಾನ ಆಗೋದು.